ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾವು ವರಮಹಾಲಕ್ಷ್ಮಿ ಹಬ್ಬದ ದಿವಸ ದೇವ್ರಿಗೆ ಇಟ್ಟಂಥ ಮಡ್ಲಕ್ಕಿಕ್ಕನ ಕೊಡೋದಕ್ಕೆ ಒಂದು ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀವಿ. ಬನ್ನಿ, ನೀವೂ ಸಹ ಆ ದೇವಸ್ಥಾನ ನೋಡಿರಂತೆ. ಅದಕ್ಕಿಂತ ಮುಂಚೆ ಪ್ಲೀಸ್, ಯಾರ್ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರಿಪ್ಷನ್ ಫ್ರೀ ಇರುತ್ತೆ, ಸಬ್ಸ್ಕ್ರೈಬ್ ಮಾಡಿ ಹಾಗೆ ನನಗೆ ಸಪೋರ್ಟ್ ಕೂಡ ಮಾಡಿ. ನಾವು ಈ ದೇವಸ್ಥಾನಕ್ಕೆ ಎರಡು ಕಡೆಯಿಂದ ದಾರಿ ಇದೆ. ಒಂದು ದೊಡ್ಡಬಳ್ಳಾಪುರ ಸೈಡಿಂದ ಬರ್ಬೋದು, ಇನ್ನು ಒಂದು ದಾಬಸ್ಪೇಟೆ ಸೈಡಿಂದ. ನಾವು ದಾಬಸ್ಪೇಟೆ ಸೈಡಿಂದ ಹೋಗ್ತಾ ಇದ್ದೀವಿ. ಸೊ ಆ ಸೈಡಿಂದ ಹೋಗೋವಾಗ ನಿಮ್ಗೆ ಈ ರೀತಿ ಬೆಟ್ಟಗಳು ಕಾಣುತ್ತೆ. ಈ ಬೆಟ್ಟಗಳು ಬಂದು ದೇವರಾಯನ ದುರ್ಗ ಬೆಟ್ಟ ಅಂತ ಹೇಳಿ, ಅದು ಸಹ ಒಂದೊಳ್ಳೆ ಟ್ರೆಕ್ಕಿಂಗ್ ಪ್ಲೇಸು, ಟ್ರೆಕ್ಕಿಂಗ್ ಮಾಡೋರಿಗೆ ತುಂಬಾ ಒಳ್ಳೆ ಜಾಗ ಅಂತ ಹೇಳ್ಬೋದು. ಈ ಬೆಟ್ಟಗಳನ್ನ ದಾಟಿ ಹೋದರೆ ನಿಮಗೆ ಸಿಗೋದೆ ಈ ದೇವಸ್ಥಾನ. ನಾವು ಇನ್ನೇನು ಆ ದೇವಸ್ಥಾನಕ್ಕೆ ಹತ್ರದಲ್ಲಿ ಬಂದಿದ್ದೀವಿ. ಯಾವುದು ಅಂತ ಯೋಚನೆ ಮಾಡ್ತಾಯಿದ್ದೀರಾ, ನೋಡಿ ಇದೇ ಆ ದೇವಸ್ಥಾನದ ಹೆಬ್ಬಾಗಿಲು. ಸೊ ಹೆಬ್ಬಾಗಿಲು ದಾಟಿ ಒಂದು ಅರ್ಧ ಕಿಲೋಮೀಟ್ರ್ ಹೋದರೆ ನಿಮಗೆ ಈ ದೇವಸ್ಥಾನ ಸಿಗುತ್ತೆ. ಸೊ ನಾವೀಗ ದೇವಸ್ಥಾನದ ಹತ್ರ ಎಂಟ್ರಿ ಆದ್ವಿ. ನೋಡಿ ಇದೇ ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನ, ಗೊರವನಹಳ್ಳಿ. ನಾವು ಪ್ರತಿ ವರ್ಷವೂ ಸಹ ಇದೇ ದೇವಸ್ಥಾನಕ್ಕೆ ಬಂದು ವರಲಕ್ಷ್ಮಿ ಹಬ್ಬದ ದಿವಸ ಇಟ್ಟಂಥ ಮಡ್ಲಕ್ಕಿನ ಕೊಟ್ಟು ಪೂಜೆ ಮಾಡಿಸ್ಕೊಂಡು ಹೋಗ್ತೀವಿ. ನೋಡ್ಬೋದು ಸುಮಾರು ಜನ ಬಂದಿದ್ದಾರೆ. ಆದರೂ ಶ್ರಾವಣ ಮಾಸ ಇರೋದರಿಂದ ಎಲ್ಲರೂ ಅಷ್ಟೇ, ಇಲ್ಲಿ ಆಲ್ಮೋಸ್ಟ್ ಬಂದವರೆಲ್ಲನೂ ಮಡ್ಲಕ್ಕಿ ಕೊಡೋಕ್ಕಂತ ಬಂದಿದ್ದವರೆ. ನೋಡ್ಬೋದು ತುಂಬ ರಶ್ ಇತ್ತು. ಸೊ ನಾವು ಕ್ಯೂ ಅಂತ ಇಲ್ಲಿ ಹುಡುಕಿ ಹುಡುಕಿ ಮತ್ತು ಕ್ಯೂಗೆ ಹೋಗಿದ್ದೀವಿ. ನೋಡ್ಬೋದು ಕ್ಯೂವಲ್ಲಿ ನಿಂತಿದ್ದೀವಿ. ಈಗ ಮುಂದೆ ಕಾಣ್ತಾ ಇರೋವಂಥದ್ದೇ ನಿಮಗೆ ದೇವಸ್ಥಾನ. ಸುಮಾರು ಮುಕ್ಕಾಲು ಗಂಟೆ ನಾವು ಕ್ಯೂವಲ್ಲಿ ಬಂದು ಈಗ ದೇವಸ್ಥಾನದ ಒಳಗಡೆ ಹೋಗ್ತಾ ಇದ್ದೀವಿ. ತುಂಬ ಜನ ಬಂದಿದ್ದರು. ನಾನು ದೇವ್ರನ್ನ ತೋರಿಸ್ಬೇಕು ಅಂತ ಕದ್ದಿ ಮುಚ್ಚಿ ವೀಡಿಯೋ ಮಾಡಿದೆ, ಬಟ್ ದೇವ್ರ ಮುಖ ನಿಮಗೆ ತೋರ್ಸೋಕ್ಕೆ ಆಗಲಿಲ್ಲ. ಆದರೆ ಅಲ್ಲೇ ಪಕ್ಕದಲ್ಲಿ ಮಹಾಲಕ್ಷ್ಮಿದು ಉತ್ಸವ ಮೂರ್ತಿ ಇಟ್ಟಿದ್ದರು, ಅದನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಮತ್ತೆ ಯಾವಾಗಲಾದರೂ ಆದರೆ ನಾನು ಮಹಾಲಕ್ಷ್ಮಿದು ಮುಖ ತೋರ್ಸೋಕ್ಕೆ ಟ್ರೈ ಮಾಡ್ತೀನಿ. ನೋಡಿ ಇದೆ ಆ ಉತ್ಸವ ಮೂರ್ತಿ. ಈಗ ನಾವು ಪೂಜೆ ಎಲ್ಲ ಆಯಿತು, ಈಗ ನಾವು ಆಚೆ ಹೋಗ್ತಾ ಇದ್ದೀವಿ. ಆಚೆ ಹೋದ್ಮೇಲೆ ನಿಮಗೆ ಅಕ್ಕಪಕ್ಕ ತುಂಬಾ ಸ್ಟಾಲ್ಸ್ ಇರುತ್ತೆ. ಸೊ ಶಾಪಿಂಗ್ ಮಾಡೋರಿಗೆಲ್ಲ ಒಂದೊಳ್ಳೆ ಜಾಗ ಅಂತ ಹೇಳ್ಬೋದು. ಪರವಾಗಿಲ್ಲ, ಬೆಂಗಳೂರು ಕಂಪೇರ್ ಮಾಡಿದ್ರೆ ಸ್ವಲ್ಪ ಕಡಿಮೆ ಅನ್ನಿಸ್ತು. ತೋರಣಗಳೆಲ್ಲ ಒಳ್ಳೊಳ್ಳೆ ತೋರಣಗಳು ಸಹ ಇತ್ತು. ಹಾಗೆ ಮುಂದೆ ಬಂದರೆ ಇದೆಲ್ಲ ಹ್ಯಾಂಡಿಕ್ರಾಫ್ಟ್ಸು ಮತ್ತು ಸ್ಟೋನ್ಸ್ ಸಿಗುತ್ತಲ್ಲ ಆ ಥರ ಅಂಗಡಿಗಳು. ಇಲ್ಲಿ ಆಲ್ಮೋಸ್ಟ್ ಎಲ್ಲ ಅಂಗಡಿಗಳ ಮೇಲೂ ಕಮಲಮ್ಮ ಅಜ್ಜಿದೆ ಹೆಸರಿರುತ್ತೆ. ನಿಮಗೆ ಕಮಲಮ್ಮ ಅಜ್ಜಿ ಬಗ್ಗೆ ಗೊತ್ತಿರ್ಬೋದು ಅಂತ ಅನ್ಕೋತೀನಿ. ನೋಡಿ ಇದು ಕಮಲಮ್ಮ ಅಜ್ಜಿ ಇದ್ದಂಥ ಮನೇನ ರಿನೊವೇಷನ್ ಮಾಡಿ ಈಗ ಅದನ್ನು ಒಂದು ಎಂಪೋರಿಯಂ ಮಾಡಿ ಇಟ್ಟಿದ್ದಾರೆ. ಸೊ ನಾವೆಲ್ಲ ಮುಗಿಸಿ ಎಲ್ಲ ನೋಡಿದಾದ್ಮೇಲೆ ಈಗ ಊಟಕ್ಕೆ ಬಂದಿದ್ದೀವಿ. ಇಲ್ಲಿ ಬರೋಂಥ ಭಕ್ತಾದಿಗಳು ಊಟ ಮಾಡ್ಕೊಂಡು ಹೋಗಲಿ ಅಂತೇಳಿ ಊಟದ ವ್ಯವಸ್ಥೆ ಕೂಡ ಇರುತ್ತೆ. ಈ ವ್ಲಾಗ್ ಎಲ್ಲ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಮತ್ತೆ ಸಿಗೋಣ ನನ್ನ ಮುಂದಿನ ವ್ಲಾಗ್ನಲ್ಲಿ. ಅಲ್ಲಿವರೆಗೂ